ನಿಮ್ಮ ಮನೆಯಲ್ಲಿ ಕಸವನ್ನು ಯಾವ ರೀತಿಯಾಗಿ ನೀವು ನಿರ್ವಹಣೆ ಮಾಡುತ್ತೀರಿ? ನಮ್ಮ ಮನೆಯಲ್ಲಿ ಹಸಿ ಕಸ, ಒಣ ಕಸ ಬೇರೆ ಬೇರೆ ಯೂಸ್ ಮಾಡ್ತಾರೆ ಸರ್. ಮಾಡ್ತಾರೆ. ಕಸವನ್ನು ಯಾವ ರೀತಿಯಾಗಿ ವಿಂಗಡಿಸ್ತೀರಿ? ಕಸವನ್ನ ಸರ ಒಣ ಕಸ ರೀ, ಬಾಟ್ಲೆ, ಕಾಜಿನ ಚೂರು, ಈ ಪ್ಲಾಸ್ಟಿಕ್ ಪೇಪರ್ಗಳು ಡೆಸ್ಕಿನ ಒಳಗೆ ಹಾಕಿಡ್ತಾವೆ ಸರ್. ಹಸಿ ಕಸ ಏನು ಮಾಡಕತ್ತೀರಿ? ಹಸಿ ಕಸ ಸರ ಮಿತ್ತಲೊಳಗೆ ತಿಪ್ಪಿ ಗುಂಡಿ ಇದೆ ಸರ, ತಿಪ್ಪಿ ಗುಂಡಿಗೆ ಹಾಕಿ ಒಗಿತೇವೆ ಸರ. ಅದ ಗೊಬ್ಬರ ಆದಿಂದ ಒಂದು ವರ್ಷ ಬಿಟ್ಟು ಹೊಲ ಖಾಲಿಯಾದಿಂದ ಹೊಲಕ್ಕೆ ಗೊಬ್ಬರ ಹೇರ್ತೇವೆ ಸರ, ಹೊಲಕ್ಕೆ ಯೂಸ್ ಮಾಡ್ತೇವೆ ಸರ್. ಈ ಕಸ ಸಂಗ್ರಹಣೆ ಬಗ್ಗೆ ರಾಮ್ ಪಂಚಾಯತಿಯಿಂದ ಏನಾದರೂ ನಿಮಗೆ ಜಾಗೃತಿ ಮೂಡಿಸಿದಾರೆ? ಹಾಂ, ಮೂಡಿಸಿದಾರೆ ಸರ್. ಯಾವ ರೀತಿ ರೀ? ಈಗ ಅವರ ಮನೆಗೆ ಮನೆ ಬಂಗಾರ ಹೊಡೆದಾರ ಸರ, ಇಡೀ ಊರೆಲ್ಲ. ಆಮೇಲೆ ಸಾಲಿ ಮಕ್ಕಳನ್ನ ಕರ್ಕೊಂಬಂದು ಮನೆಗೆ ಈ ನೀವು ಕಸ ಅಲ್ಲೇ ಇಲ್ಲೇ ಒಗಿಬೇಡ್ರಿ, ಹಸಿ ಕಸ ನಿಮ್ಮ ತಿಪ್ಪಿ ಒಳಗೋಗ್ಬೇಕು ರೀ, ಒಣ ಕಸ ಯೂಸ್ ಆಗುವಂತದ್ದು ನಮ್ಮ ಗಾಡಿ ಬರ್ತೈತಿ, ಬೆಳಿಗ್ಗೆ ಗಾಡಿ ಹಾಕೊಡ್ರಿ ಅಂತೆಲ್ಲ ಹೇಳಿದಾರೆ ಸರ್. ಇದರಿಂದ ಜಾಗೃತ ಆಗ್ಯಾರ? ಹಾಂ, ಜಾಗೃತ ಆಗ್ಯಾರ ಸರ್. ಈಗ ನಿಮ್ಗೆ ಹೆಂಗೆ ಸ್ವಚ್ಛ ಅನಿಸ್ತದೆ? ಹಾಂ, ಸ್ವಚ್ಛ ಅನಿಸ್ತದೆ ಸರ್. ಈಗ ಯಾಕಂದ್ರೆ ಮೊದಲ ನಾವು ಕಸ ಎಲ್ಬೇಕಾ ಅಲ್ಲಿ ಒಗಿತಿದ್ವಿ ಸರ, ಈಗ ಅದೆಲ್ಲ ಯೂಸ್ ಅದ್ರಾಗ ತುಂಬಿಟ್ಟು ಸರ ಗಾಡಿಗೆ ಹಾಕಿಸ್ತಂದ್ರೆ ಅವರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಮನೆ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಸರ. ಅದೇನು ಮಾಡಕ್ಕೆ ಅದು? ಅವರ ತೊಗೊಂಡು ಹೋಗಿ ಅಲ್ಲಿ ಪಂಚಾಯತಿ ಅಂತ ಒಂದು ಘನ ತೇಜ್ ಲೇವರಿಗೆ ಶೆಡ್ ಕಟ್ಸಾರ ಸರ. ಅಲ್ಲಿ ಹೋಗಿ ಒಣ ಪ್ಲಾಸ್ಟಿಕ್ ಬೇರೆ, ಕಾಜಿನ ಚೂರು ಬೇರೆ ರೀ, ಈ ಕೆಬ್ಬಿನ ಚೂರ ಏನು ಬಂದಿರ್ತಾವ ಅವೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಮಾಡಿ ಇಡಾತಾರ ಸರ್. ನೋಡಿದಿರಿ ನೀವು ಹೋಗಿ? ಹಾಂ, ನೋಡಿದೇವೆ ಸರ್. ಹೆಂಗೆ ಅನಿಸ್ತದೆ ನಿಮಗೆ? ಅಡ್ಡೇ ಇಲ್ಲ ಸರ್, ಈಗ ಅದ ಸಂಗ್ರಹಣೆ ಮಾಡತ್ತಾರ ಅನ್ಸಾಕತ್ತೈತಿ ಸರ್. ಯಾರು ಮಾಡ್ತಾ ಇದಾರೆ? ಈಗ ಅಲ್ಲೇ ಲೇಬರ್ ಪಂಚಾಯತಿ ತರ್ತಿ ಲೇಬರ್ ಹಚ್ಚಾರ ಸರ್, ಮೂರು ಲೇಬರ್ ಅವ್ರು ಮಾಡತ್ತಾರ ಸರ್.